ನಮಸ್ಕಾರ ಸ್ನೇಹಿತರೆ ಲಕ್ಷ್ಮೀ ವರಮ ಧಾರಾವಾಹಿ ಖ್ಯಾತಿಯ ಚಂದನ್ ಕುಮಾರ್ ಕವಿತಾಗೌಡ ಅವರೀಗ ಪಾಲಕರು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಕವಿತಾಗೌಡ ಅವರು ಗಂಡು ಮಗುವಿಗೆ ಜನ್ಮ ನೀಡಿದ್ದರು ಈಗ ಅವರು ಮಗುವಿನ ಜೊತೆಗೆ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ ಕವಿತಾಗೌಡ ಅವರು ಈಗಾಗಲೇ ವಿಶೇಷವಾಗಿ ವಿಧ ವಿಧವಾದ ಸ್ಟೈಲ್ನಲ್ಲಿ ಬೇಬಿ ಬಾ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದರು ಅವುಗಳನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಇನ್ನು ಚಂದನ್ ಕುಮಾರ್ ಅವರು ಕವಿತಾಗೌಡರ ಸೀಮಂತ ಶಾಸ್ತ್ರವನ್ನ ಅದ್ಧೂರಿಯಾಗಿ ಮಾಡಿದ್ದರು ಈ ಸೀಮಂತಕ್ಕೆ ಅನುಪಮ ಗೌಡ ತನಿಷಾ ಕುಪ್ಪಂಡ ಗೌಡ ಸೇರಿ ಕನ್ನಡ ಕಿರುತೆರೆಯ ಗಣ್ಯರು ಆಗಮಿಸಿದ್ದರು ಕವಿತಾಗೌಡ ಚಂದನ್ ಕುಮಾರ್ ಅವರು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನಟಿಸಿದ್ದರು ಎರಡ್ ಸಾವಿರದ ಹದಿಮೂರರಲ್ಲಿ ಈ ಧಾರಾವಾಹಿ ಪ್ರಸಾರ ಆಗುತ್ತಿತ್ತು ಆಮೇಲೆ ಚಂದನ್ ಈ ಧಾರಾವಾಹಿಯಿಂದ ಹೊರ ನಡೆದು ಕೆಲ ವರ್ಷಗಳು ಉರುಳಿದ ಬಳಿಕ ಕವಿತಾಗೌಡ ಕೂಡ ಈ ಸೀರಿಯಲ್ ಬಿಟ್ಟು ಬೇರೆ ಸೀರಿಯಲ್ ಒಪ್ಪಿಕೊಂಡರು ಆದರೂ ಇವರಿಬ್ಬರ ಮಧ್ಯೆ ಸ್ನೇಹ ಇತ್ತು ಆಮೇಲೆ ಅದು ಪ್ರೀತಿಗೆ ತಿರುಗಿ ಈ ಜೋಡಿ ಎರಡ್ ಸಾವಿರದ ಒಂದರಲ್ಲಿ ತುಂಬಾ ಸರಳ ಮದುವೆಯಾಗಿತ್ತು ಮದುವೆಯಾಗಿ ಮೂರು ವರ್ಷಗಳ ಬಳಿಕ ಈ ಜೋಡಿ ಮೊದಲ ಮಗುವನ್ನ ಬರಮಾಡಿಕೊಂಡಿದೆ ಕವಿತಾಗೌಡ ಹಾಗೂ ಚಂದನ್ ಕುಮಾರ್ ಅವರ ಮುದ್ದಾದ ಗಂಡು ಮಗು ಚಂದನ್ ಕುಮಾರ್ ಪುಟ್ಟ ಪ್ರಪಂಚಕ್ಕೆ ಕಾಲಿಟ್ಟ ಪುಟ್ಟ ಕಂದಮ್ಮ ಚಂದನ್ ಕುಮಾರ್ ಕವಿತಾಗೌಡ ಬಾಳಲಿ ಈಗ ಖುಷಿ ಮನೆ ಮಾಡಿದೆ ಚಂದನ್ ಹಾಗೂ ಕವಿತಾಗೌಡ ಜೋಡಿಯ ಮುದ್ದಾದ ಮಗುವಿನ ಮುದ್ದಾದ ಫೋಟೋಸ್ ಇಲ್ಲಿದೆ ನೋಡಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು